ಬಹುಸಂಖ್ಯೆಯಲ್ಲಿ ನೆರೆದಿದ್ದ ಮತದಾರರೊಂದಿಗೆ ಮಾತನಾಡುತ್ತಾ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಇವರು ನಿಖಿಲ್ ಉಮೇಶ್ ಕತ್ತಿಯವರಿಗೆ ಮತ ನೀಡಲು ಅವರು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಅನೇಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಮುಂಬರುವ ದಿನಗಳಲ್ಲಿ ಸಂಕೇಶ್ವರ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ಕೆ ತಾವು ಸಹಕರಿಸಬೇಕು ಮತ್ತು ನಿಖಿಲ್ ಇವರಿಗೆ ಮತ ನೀಡಿ ಆರಿಸಿ ತರಬೇಕೆಂದು ಮನವಿ ಮಾಡಿಕೊಂಡರು. ಇಲ್ಲಿ ಹುಡುಗ ನೌಕರಿ ಮಾಡ್ತಾ ಅದೇನು ಹೊಗೆ ಬಿಡಾಕದೈತಿ ಪಾಯಪ್ಪ, ಆ ಫ್ಯಾಕ್ಟ್ರಿಯಾಗ ನೌಕರಿ ಮಾಡ್ತಾ ಹೇಳು ಗಂಡು ಮಕ್ಕಳು ನಾವು ಇದು 3,000 2,000 ರೂಪಾಯಿ ನಾವು ಮಂದಿಯಲ್ಲ. ಇದರೊಳಗೆ ಇವತ್ತು ಆ ಗ್ಯಾರಂಟಿ ಕಾರ್ಡ್ ಏನೈತಿ, ಸ್ವಚ್ಛ ಸುಳ್ಳಿನ ಒಂದು ವ್ಯವಸ್ಥೆ ಹ್ಯಾಂಗರ್ ಮಾಡಿ ಸಣ್ಣಾಗಿರ್ತಾಗ ಬಸ್ ಹತ್ತಿದ್ದು ಗೊತ್ತೈತೆ ನಾವ ನೀವ ಒಂದ್ 1,00,000 ಕೋಟಿ ರೂಪಾಯಿ. ಆದ್ರೆ ನಾವು ಹಂಗಿಲ್ಲ, ಭಾರತ ಪಕ್ಷ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಲ ಹಾಗೆ ಆಗ್ತೈತಿ, ಅದ್ರಾಗ ಯಾರು ಮಾತಿಲ್ಲ. ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತೈತಿ ನಮ್ಮ ಪ್ರಣಾಳಿಕೆ ನೋಡಿ, ನಮ್ಮ ಹೌಸ್ ಫುಲ್ ಗಲ್ಲೆ ಖಾಲಿ ಆಗ್ತೈತಿ. ಎಲ್ಲಾ ಮಾಡ್ತಿರ್ ಕರೆ ಎಲ್ಲಾ ತಗದ ನಾ ದುಡಿದಕ್ಕೆ ಪಗಾರ ಕೇಳ ನನ್ನ ಹಾಕೆ. ಅವ್ ಒಂದ್ ಮುಂದೆ ತಗದ್ರ ನಾ ಎರಡು ಮುಂದೆ ತಗದ್ದು, ಮುಂದಿಗೆ 3 ರೂಪಾಯಿ ಕೊಟ್ರ ನಾ ಎರಡು ಮುಂದಿಗೆ 6 ರೂಪಾಯಿ ಕೊಡ್ಬೇಕ ಬೇಡ. ಮತ್ ಅದಕ್ಕೆ ನಾ ಸಂಕೇಶ್ವರ ಸಮಸ್ತ ಜನರಲ್ಲಿ ನಾ ಕೈ ಮುಗಿದು ಕೇಳ್ತು, ಕೈ ಮುಗಿದು ವಿನಂತಿ ಮಾಡ್ತು. ಸಂಕೇಶ್ವರ ಶೇರ ಗುರು ಹಿರಿಯರಿಗೆ, ತಾಯಂದಿರಿಗೆ, ಸಹೋದರಿಗೆ, ಸ್ನೇಹಿತರಿಗೆ, ಯುವಕ ಮಿತ್ರರಿಗೆ ನಾವು ದುಡಿದ್ದೀವು, ನಮ್ಮ ಉಡಿಯಾಗಿ ನಿಮ್ಮ ಪಗಾರ ಹಾಕ್ರಿ, ನಿಮ್ಮ ಮತ ಹಾಕಿರ್ತೇವೆ ನಮ್ಮ ಉಡಿಯಾಗಿ ಇವತ್ತಿಲ್ಲ, ನನ್ನ ಮಕ್ಕಳ ಉಡಿಯಾಗಿ ಮತ ಹಾಕಿರ್ತೇವೆ, ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ದುಡಿದಿಲ್ಲ ಅನ್ನೋದು ನಿಮ್ ಕಡೆಗಿದ್ರೆ ದುಡ್ಬೇಡ. ಉಮೇಶ್ ದಿವಂಗತ ಉಮೇಶ್ ಕತ್ತಿ ರಮೇಶ್ ಕತ್ತಿ ನಮ್ಮ ಸೇವರ ಸಲುವಾಗಿ ದುಡ್ದಾರು ಅಂದ್ರ ನನ್ನ ಮಗ ನೀವು ಮತ ಹಾಕ್ರಿ, ಅವನ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ನಾವು ಆಯ್ಕೆ ಮಾಡ್ಕೊಂಡ್ಬೇಕು.